ಹಾಯ್ ಎಲ್ರು ಹೇಗಿದ್ದೀರಾ ನಾನು ನಿಮ್ಮ ಕನ್ನಡ ಕತೆ ಇವತ್ತಿನ ವಿಡಿಯೋನಲ್ಲಿ ನಾವು ತತ್ವ ಅನ್ನೋ ತೆಲುಗು ಮೂವಿ ಸ್ಟೋರಿಯನ್ನ ನೋಡೋಣ ದೇವರು ಇದ್ದಾರೆ ಅಂತ ನಾವು ನಂಬ್ತಿವಿ ಆದ್ರೆ ಸಡನ್ ಆಗಿ ಕಣ್ಣು ಮುಂದೆ ಪ್ರತ್ಯಕ್ಷವಾಗಿ ನಾನ್ ನಿನ್ಗೆ ಕೆಲವೊಂದು ಚಾನ್ಸ್ ಕೊಡ್ತೀನಿ ನಿನ್ಗೆ ಏನ್ ಬೇಕೋ ಅದ್ ಮಾಡ್ಕೋ ಅಂತ ಚಾನ್ಸ್ ಕೊಟ್ಟಾಗ ನಮ್ ಹೀರೋ ಅದನ್ನ ಹೇಗೆ ಉಪಯೋಗಿಸ್ಕೊಂಡ ಅಂತ ಈ ಮೂವಿ ಸ್ಟೋರಿನಲ್ಲಿ ನೋಡೋಣ ಥ್ರಿಲ್ಲಿಂಗ್ ಆಗಿ ನಡೆಯುವ ಈ ಮೂವಿ ಸ್ಟೋರಿಯನ್ನ ನೀವು ಅಸಲು ಮಿಸ್ ಮಾಡಬೇಡಿ ಅದರಿಂದ ಎಕ್ಸ್ಪ್ಲನೇಷನ್ ಕೊನೆವರೆಗೂ ಕೇಳಿ ಲೇಟ್ ಮಾಡದೆ ಮೂವಿ ಸ್ಟೋರಿಯನ್ನ ಶುರು ಮಾಡೋಣ ಆದರೆ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದನ್ನೇ ಮಾಡ್ಕೊಳ್ಳಿ ಹಾಗೆ ಕೇಳಗಿರೋ ಬೆಲ್ ಐಕನ್ ಅನ್ನು ಕೂಡ ಪ್ರೆಸ್ ಮಾಡಿ ಅದರಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ನಮಗೆ ಬರ್ತವೆ ವಿಡಿಯೋನ ಲೈಕ್ ಮಾಡೋದ್ರಿಂದ ನನಗೆ ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಬರುತ್ತೆ ಇನ್ನು ಸ್ಟೋರಿಯನ್ನು ಶುರು ಮಾಡೋಣ ಬನ್ನಿ ಮೂವಿ ಸ್ಟಾರ್ಟಿಂಗ್ನೇ ನಮ್ಮ ಹೀರೋ ಹಾಸ್ಪಿಟಲ್ಗೆ ಹೋಗಿ ಎರಡು ಲಕ್ಷ ರೂಪಾಯಿಯನ್ನು ಕಟ್ತಾನೆ ಇನ್ನು ಐದು ಲಕ್ಷದ ರೂಪಾಯಿ ಎರಡು ದಿನದಲ್ಲಿ ಬಂದು ಪೇ ಮಾಡ್ತೀನಿ ಅಂತ ಹಾಸ್ಪಿಟಲ್ನವ್ರಿಗೆ ಹೇಳ್ತಾನೆ ದುಡ್ಡನ್ನ ಕಟ್ಟಿ ಹೊರಗಡೆ ಬರ್ತಾನೆ ಅವಾಗೆ ನಮ್ಗೆ ಟ್ಯಾಕ್ಸಿ ಡ್ರೈವರ್ ಕಾರ್ ನಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿದೆ ಅವನು ಪೊಲೀಸ್ ಸ್ಟೇಷನ್ಗೆ ಬಂದು ಸರಂಡರ್ ಆಗಿದ್ದಾನೆ ಅಂತ ನ್ಯೂಸ್ ಟೆಲಿಕಾಸ್ಟ್ ಮಾಡ್ತಾ ಇರ್ತಾರೆ ಸೀನ್ ಕಟ್ ಮಾಡಿದ್ರೆ ಡಿ ಸಿ ಪಿ ಜೋಶ್ನ ಒಂದ್ ಕೇಸ್ ಮೇಲೆ ತುಂಬಾ ಸ್ಟ್ರೆಸ್ ಆಗಿರ್ತಾಳೆ ಅವಳಿಗೆ ಎರಡ್ ದಿನದಲ್ಲಿ ಎಂಗೇಜ್ಮೆಂಟ್ ಇದ್ರು ಮೀಡಿಯಾದವರು ಈ ಕೇಸನ್ನ ಪದೇ ಪದೇ ಟೆಲಿಕಾಸ್ಟ್ ಮಾಡ್ತಾ ಇರೋದ್ರಿಂದ ಪ್ರೆಷರ್ ಜಾಸ್ತಿ ಆಗಿ ಇದನ್ನ ನೋಡ್ತಾ ಇರ್ತಾಳೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ಮೇಲೆ ಅಲ್ಲಿದ್ದ ರಿಪೋರ್ಟ್ಸ್ ನೋಡಿ ಸಿಕ್ಕಿರೋ ಡೆಡ್ ಬಾಡಿಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ತಗೊಂಡ್ ಬರೋದಿಕ್ಕೆ ಹೇಳ್ತಾಳೆ ನಮ್ ಹೀರೋ ಹೆಸರು ಆರೀಫ್ ಆರೀಫ್ ಅನ್ನೋ ಪೊಲೀಸರು ಕಟ್ ಹಾಕಿ ರೂಮ್ ನಲ್ಲಿ ಇಟ್ಟಿರ್ತಾರೆ ಅಲ್ಲಿಗೆ ಹೋಗಿದ್ದ ಡಿ ಸಿ ಪಿ ನನ್ ಟೈಮ್ ವೇಸ್ಟ್ ಮಾಡದೆ ನಡೆದಿರೋ ವಿಷಯವನ್ನ ಕರೆಕ್ಟ್ ಆಗಿ ನಾನ್ ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಕೇಳ್ತಾಳೆ ಅದರಿಂದ ಹೀರೋ ನಡೆದಿರೋ ವಿಷಯವನ್ನ ಹೇಳೋದಿಕ್ಕೆ ಶುರು ಮಾಡ್ತಾನೆ ಹಿಂಗ್ಗಡೆ ದಿನ ಒಂದ್ ಹೋಟೆಲ್ ನಲ್ಲಿ ಥಾಮಸ್ ಅನ್ನೋ ವ್ಯಕ್ತಿ ತುಂಬಾನೇ ಕುಡಿದು ಬಿಲ್ ಅನ್ನ ಪೇ ಮಾಡಿ ಹೋಟೆಲ್ನಿಂದ ಹೊರಗಡೆಗೆ ಬರ್ತಾನೆ ಆರ್ ಎಫ್ ಟ್ಯಾಕ್ಸಿ ಡ್ರೈವರ್ ಆಗಿರೋದ್ರಿಂದ ತನ್ನ ಕಸ್ಟಮರ್ನ ಪಿಕ್ ಮಾಡೋದಿಕ್ಕೆ ಅಂತ ಹೇಳಿ ಸೇಮ್ ಲೊಕೇಶನ್ ಗೆ ಹೋಗಿದ್ದಾಗ ತನ್ನ ಕಾರನ್ನ ಥಾಮಸ್ ಬಂದು ಹೊತ್ತತಾನೆ ಥಾಮಸ್ ಫುಲ್ ಕುಡ್ದಿರೋದ್ರಿಂದ ಅವ್ನ್ಗೆ ಮಾತಾಡೋಕ್ಕೂ ಆಗಲ್ಲ ಕಾರ್ ಅತ್ತೆ ತಕ್ಷಣ ಮಲ್ಕೊಂಡ್ಬಿಡ್ತಾನೆ ಇದರಿಂದ ಆರ್ ಎಫ್ ಥಾಮಸ್ ನ ನಿಮ್ನ ಎಲ್ಲಿ ಇಳಿಸ್ಬೇಕು ಅಂತ ಕೇಳಿದಾಗೂ ಅವನ್ ಏನು ಮಾತಾಡಲ್ಲ ಇದರಿಂದ ಆರ್ ಎಫ್ ಗೆ ತುಂಬಾ ಕೋಪ ಬಂದು ಮದ್ಯ ದಾರಿನಲ್ಲಿ ಇಳಿದು ಥಾಮಸ್ ನ ಹೊರಗಡೆಗೆ ಎಳಿತಾ ಇರಬೇಕಾದ್ರೆ ಒಂದ್ ಪಾಕೆಟ್ ಇಂದ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಬಾಟಲ್ ಹೊರಗಡೆ ಬೀಳುತ್ತೆ ಅಷ್ಟೇ ಅಲ್ಲದೆ ಅವನು ಸತ್ ಹೋಗಿರ್ತಾನೆ ಒಂದ್ ಪಾಕೆಟ್ ನಲ್ಲಿ ದುಡ್ಡನ್ನ ನೋಡಿದ ಹೀರು ದುಡ್ಡನ್ನ ತಗೊಂಡು ಬಾಡಿನ ಅಲ್ಲಿಂದ ಇಳಿಸ್ಬೇಕು ಅಂತ ನೋಡ್ತಾನೆ ಹಿಂದೆನೆ ಸಿ ಕ್ಯಾಮೆರಾ ಇರೋದ್ರಿಂದ ಹಾಗೆ ಮುಂದಕ್ಕೆ ಕಾರ್ಡ್ ಡ್ರೈವ್ ಮಾಡ್ಕೊಂಡು ಹೋಗ್ತಾನೆ ಆಗ ಸಡನ್ ಆಗಿ ಸತ್ ಅಂತ ಅನ್ಕೊಂಡಿದ್ದ ಥಾಮಸ್ ಎದ್ದು ಕುತ್ಕೊಂಡು ತನ್ನ ಗನ್ನ ಹೀರೋ ಕಡೆಗೆ ಪಾಯಿಂಟ್ ಔಟ್ ಮಾಡ್ತಾನೆ ಅದರಿಂದ ಆರಿಫ್ ದೆವ್ವ ದೆವ್ವ ಅಂತ ಜೋರಾಗಿ ಕಿಚ್ಚಾಡೋದ್ರಿಂದ ಥಾಮಸ್ ನನ್ ದೆವ್ವ ಅಲ್ಲ ದೇವ್ರು ಅಂತ ಹೇಳ್ತಾನೆ ಆದ್ರೂ ಆರಿಫ್ ಗೆ ನಂಬಿಕೆ ಬರೋದಿಲ್ಲ ಅದರಿಂದ ನೀನು ನನಗೆ ಯಾಕೆ ಕಾಣಿಸ್ತಾ ಇದ್ಯಾ ಅಂತ ಕೇಳಿದಾಗ ನೀನು ಅವನ ಪಾಕೆಟ್ ನಿಂದ ದುಡ್ಡನ್ನ ಕದಿಬೇಕು ಅಂತ ಪ್ಲಾನ್ ಹಾಕಿದ್ಯಾ ಅದು ತುಂಬಾ ತಪ್ಪು ಅಂತ ಹೇಳ್ತಾನೆ ಆದ್ರೆ ಆರಿಫ್ ಮಾತ್ರ ನಾನು ಆ ದುಡ್ಡು ತಗೊಂಡಿದ್ದು ನಿಜ ಆದ್ರೆ ಅದನ್ನ ಒಂದು ಒಳ್ಳೆ ಕೆಲಸಕ್ಕೆ ತಗೊಂಡಿದ್ದೆ ಅಂತ ಹೇಳ್ತಾನೆ ಆಕ್ಚುಲಿ ಈಗ ಥಾಮಸ್ ಬೋರ್ಡಿನಲ್ಲಿ ದೇವರಿದ್ದಾರೆ ಆಗ ಥಾಮಸ್ ಕಾರಿಂದ ಕೆಳಗಡೆಗೆ ಇಳಿದು ಸರಿ ಹಾಗಾದ್ರೆ ನೀನು ಒಳ್ಳೆ ಕೆಲಸಕ್ಕೆ ಅಂತ ಹೇಳ್ತಾ ಇದೀಯಾ ಹಾಗಾದ್ರೆ ನಾನು ನಿನ್ಗೆ ಮೂರ್ ಚಾನ್ಸಸ್ ಕೊಡ್ತೀನಿ ಥಾಮಸ್ ಬದುಕಿದ್ದಾಗ್ಲೇ ಆ ದುಡ್ಡನ್ನ ನೀನು ಬಾ ಹಾಗಾದ್ರೆ ನಿನ್ಗೆ ಪನಿಷ್ಮೆಂಟ್ ಇರಲ್ಲ ಇಲ್ಲಾಂದ್ರೆ ನಿನ್ನ ತಪ್ಪಿಗೆ ನೀನು ಶಿಕ್ಷೆಯನ್ನ ತಗೊಳ್ಳಬೇಕು ಅಂತ ಹೇಳ್ತಾನೆ ಅದರಿಂದ ಸೀನ್ ಸ್ವಲ್ಪ ಹಿಂದ್ಗಡೆಗೆ ಹೋಗುತ್ತೆ ಆರ್ ಮುಂಚೆ ಥಾಮಸ್ ಅನ್ನ ಹಚ್ಕೊಂಡ್ ಬಂದಿರೋ ಪಬ್ ಹತ್ರಕ್ಕೆ ಹೋಗ್ತಾನೆ ಅವ್ನು ಯಾವತ್ತು ಗೆ ಹೋಗಿರಲ್ಲ ಇದೇ ಫಸ್ಟ್ ಟೈಮ್ ಒಳಗಡೆಗೆ ಹೋಗೋದಿಕ್ಕೆ ತುಂಬಾ ಹೆದರ್ಕೊಂಡಿರ್ತಾನೆ ಒಂದು ಮ್ಯಾನೇಜ್ ಮಾಡಿ ಒಳಗಡೆಗೆ ಹೋಗಿದ್ಮೇಲೆ ಥಾಮಸ್ ಅನ್ನ ಕಣ್ ಹಿಡಿದು ಅವನ ಹಿಂದ್ಗಡೆ ಸೀಟಕ್ಕೆ ಹೋಗಿ ಕುತ್ಕೊಂಡಿರ್ತಾನೆ ಅಷ್ಟೇ ಬಯದಿಂದ ಹೆದರ್ಕೊಂಡು ಅವನ ಹತ್ರಕ್ಕೆ ಹೋಗಿ ಅವ್ನ್ ಕೋರ್ಟ್ ನಲ್ಲಿ ಇದ್ದ ದುಡ್ಡನ್ನ ಹೊರಗಡೆ ತಗಿತಾ ಇರ್ಬೇಕಾದ್ರೆ ಥಾಮಸ್ ಕಂಡ ಹಿಡಿದು ಅವನ ಕೈಯನ್ನ ಇಟ್ಕೊಂಡ್ಬಿಡ್ತಾನೆ ಅವನಿಗೆ ಕೊಟ್ಟಿರೋ ಫಸ್ಟ್ ಚಾನ್ಸ್ ಫೇಲ್ ಆಗುತ್ತೆ ಅದರಿಂದ ಪ್ರೆಸೆಂಟ್ ಸೀನ್ ನಲ್ಲಿ ಥಾಮಸ್ ಆರ್ ಎಫ್ ನೋಡಿ ನಗ್ತಾನೆ ನೀನ್ ಯಾಕೆ ಇಷ್ಟ ಹೆದರ್ಕೊಂತ ಇದೀಯಾ ಅಂತ ಆಗ ಆರ್ ಎಫ್ ಅವನ್ ಲೈಫ್ ನಲ್ಲಿ ನಡೆದ ಸಂಘಟನೆಯನ್ನ ಹೇಳ್ತಾನೆ ಆರ್ ಎಫ್ ಅವರ ಅಪ್ಪನ ಹೆಸರು ಅಬ್ದುಲ್ ಅಬ್ದುಲ್ ಒಬ್ಬ ಟೈಲರ್ ಸಿಟಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದ ಸಮಯದಲ್ಲಿ ಆರ್ ಎಫ್ ಅವರ ಅಪ್ಪನ್ನು ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡ್ತಾರೆ ಟೆರರಿಸ್ಟರ ಬಟ್ಟೆಯನ್ನು ಹೊಲಿದಿದ್ದು ನೀನೆ ಅವ್ರಿಗೂ ನಿನಗೂ ಸಂಬಂಧ ಇದೆ ಅಂತ ಹೇಳಿ ಅರೆಸ್ಟ್ ಮಾಡಿರೋದ್ರಿಂದ ಅವರ ಅಪ್ಪನಿಗೆ ತುಂಬಾ ಅವಮಾನ ಆಗತ್ತೆ ಆ ಅವಮಾನವನ್ನು ತಡ್ಕೊಳ್ಳೋಕ್ಕಾಗದೆ ಜೈಲಿನಿಂದ ರಿಲೀಸ್ ಆಗಿದ್ಮೇಲೆ ಅವರು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ರು ನನಗಿನ್ನೂ ಯಾರೂ ಇಲ್ಲ ಅಂತ ಅನ್ಕೊಳ್ಳೋ ಟೈಮ್ಗೆ ನನ್ನ ಲೈಫ್ನಲ್ಲಿ ಕೀರ್ತನ ಬಂದ್ಲು ನನ್ನ ಎಲ್ಲರೂ ಟೆರರಿಸ್ಟ್ ಮಗ ಅಂತ ಕರಿತಾ ಇದ್ರು ಕೀರ್ತನ ಅದನ್ನ ಏನು ತಲೆ ಕೆಡ್ಸ್ಕೊಳ್ಲಾರ್ದ ಹಾಗೆ ನನ್ನನ್ನ ಪ್ರೀತಿ ಮಾಡಿ ಮದ್ವೆ ಮಾಡಿಕೊಂಡ್ಲು ಜೀವನಕ್ಕಾಗಿ ಆರ್ ಎಫ್ ಟ್ಯಾಕ್ಸಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಒಂದಿನ ಹೀಗೆ ಕೀರ್ತಿ ಅವರ ಪಕ್ಕದ ಮನೆ ಪಾಪುವನ್ನ ನಿಂದ ಕರ್ಕೊಂಡು ಬರ್ತಾ ಇರಬೇಕಾದ್ರೆ ಸಡನ್ ಆಗಿ ಆಕ್ಸಿಡೆಂಟ್ ಆಗೋದ್ರಿಂದ ಮಗುವಿಗೆ ತುಂಬಾನೇ ಏಟಾಗುತ್ತೆ ಆ ಗಾಯ ತಲೆಗೆ ತಗಲಿರೋದ್ರಿಂದ ಸೀರಿಯಸ್ ಆಗಿದ್ದು ಪಾಪುವನ್ನ ಐಸಿಯು ನಲ್ಲಿ ಇಡ್ತಾರೆ ಆ ಮಗುವಿಗೆ ಹೀರೋ ಮೂವಿ ಸ್ಟಾರ್ಟಿಂಗ್ನಲ್ಲಿ ಎರಡು ಲಕ್ಷ ರೂಪಾಯಿ ಪೇ ಮಾಡಿರ್ತಾನೆ ಆ ಹುಡುಗಿಯ ತಂದೆ ತಾಯಿ ಕೂಡ ಬಡ ಕುಟುಂಬದವರು ಅಷ್ಟು ದುಡ್ಡನ್ನು ತರೋಕಾಗ್ದೇ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಇದರಿಂದ ಕೀರ್ತನ ತುಂಬಾನೇ ಡಿಸ್ಟರ್ಬ್ ಆಗಿರ್ತಾಳೆ ಅದರಿಂದಾಗಿಯೇ ನಾನು ದುಡ್ಡನ್ನ ಕದ್ದಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಪಕ್ಕದಲ್ಲೇ ಇದ್ದ ಥಾಮಸ್ ಮಲ್ಕೊಂಡ್ಬಿಡ್ತಾನೆ ಅದರಿಂದ ಆರ್ ಎಫ್ ಕೋಪ ಬಂದು ಸರಿ ನನ್ಗೆ ಕೊಟ್ಟಿರೋ ಎರಡನೇ ಚಾನ್ಸ್ ಕೊಡು ಈ ಸಲ ನಾನು ದುಡ್ಡನ್ನ ತಗೊಂಡ್ ಬರ್ತೀನಿ ಅಂತ ಹೇಳಿ ಥಾಮಸ್ ನ ಕೇಳೋದ್ರಿಂದ ಥಾಮಸ್ ಸೀನ್ ಮತ್ತೆ ರಿವರ್ಸ್ ಮಾಡ್ತಾನೆ ಈ ಸಲ ಆರ್ ಎಫ್ ಡೈರೆಕ್ಟ್ ಆಗಿ ಥಾಮಸ್ ಪಾಕೆಟ್ ನಲ್ಲಿ ಕೈ ಹಿಡ್ದೆ ಅವ್ನು ಹೋಗೋ ಪ್ಲೇಸ್ ಗೆಲ್ಲ ಫಾಲೋ ಮಾಡ್ಕೊಂತ ಹೋಗ್ತಾನೆ ಥಾಮಸ್ ತುಂಬಾ ಕುಡ್ದಿರೋದ್ರಿಂದ ಅವನು ಮೆನ್ಸ್ ಅಲ್ಲದೆ ವುಮೆನ್ಸ್ ಟಾಯ್ಲೆಟ್ ಗೆ ಹೋಗ್ಬಿಡ್ತಾನೆ ಹೀರೋ ಕೂಡ ನೋಡ್ಕೊಳಾರ್ದಾಗೆ ಅವ್ನ ಹಿಂದೆನೆ ಫಾಲೋ ಆಗಿರೋದ್ರಿಂದ ಅವನ್ಗೆ ಕೊಟ್ಟಿರೋ ಎರಡನೇ ಚಾನ್ಸ್ ಕೂಡ ಫೇಲ್ ಆಗುತ್ತೆ ಅದರಿಂದ ಸೀನ್ ಮತ್ತೆ ಪ್ರೆಸೆಂಟ್ ಗೆ ಬರುತ್ತೆ ಆಗ ದೇವ್ರು ಸತ್ ಥಾಮಸ್ ಬಗ್ಗೆ ಹೇಳ್ತಾನೆ ಥಾಮಸ್ ಚೆನ್ನೈನಲ್ಲಿ ಒಬ್ಬ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅವನಿಗೆ ಮದುವೆ ಆಗಿ ಪಾಪು ಕೂಡ ಇರುತ್ತೆ ಆದ್ರೆ ಥಾಮಸ್ ವೈಫ್ ಜೋಶ್ನ ಮಾತ್ರ ಇವನ್ಗೆ ಯಾವ್ದ್ರಲ್ಲೂ ಸಪೋರ್ಟ್ ಮಾಡಲ್ಲ ಒಂದ್ಸಲ ಥಾಮಸ್ ಬಿಸ್ನೆಸ್ ಅಲ್ಲಿ ತುಂಬಾನೇ ಲಾಸ್ ಆಗಿರೋದ್ರಿಂದ ಅವನು ಡ್ರಗ್ಸ್ ಅಂಡ್ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗ್ಬಿಡ್ತಾನೆ ಹೀಗೆ ಅವನು ಡ್ರಗ್ಸ್ ತಗೊಂಡಿದ್ದಾಗ ಒಂದಿನ ತನ್ನ ಕಣ್ ಮುಂದೆನೆ ತನ್ನ ಮಗು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಬಿದ್ದು ಒದ್ದಾಡಿ ಸತ್ತೋಗ್ಬಿಡ್ತಾಳೆ ಅಲ್ಲಿ ಏನು ನಡೀತಾ ಇದೆ ಅಂತ ಅವ್ನಿಗೆ ಗೊತ್ತು ಆದರೆ ಹೆಲ್ಪ್ ಮಾಡೋದಕ್ಕೆ ಅವನ ಕೈಯಲ್ಲಿ ಆಗಲ್ಲ ಅವನು ಡ್ರಗ್ಸ್ ನಷ್ಟ ಅಲ್ಲಿರ್ತಾನೆ ಈ ವಿಷಯ ಆಗಿದ್ಮೇಲೆ ಅವನ ವೈಫ್ ತನ್ನನ್ನು ಬಿಟ್ಟು ಹೋಗ್ಬಿಟ್ಟಿರ್ತಾಳೆ ಅವಾಗೆ ಕೀರ್ತನ ಆರ್ ಎಫ್ಗೆ ಕಾಲ್ ಮಾಡಿ ನೀನು ಇನ್ನೂ ಎಲ್ಲಿದ್ಯಾ ಮನೆಗೆ ಹೋಗು ನಾನಿವತ್ತಿನ ದಿನ ರಾತ್ರಿ ಹಾಸ್ಪಿಟಲ್ನಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ ಅದರಿಂದ ಆರ್ ಎಫ್ ಥಾಮಸ್ ಅನ್ನ ಈ ಸಲ ನನಗೆ ಮೂರನೇ ಚಾನ್ಸನ್ನು ಕೊಡು ನಾನು ಕರೆಕ್ಟ್ ಆಗಿ ಮಾಡ್ತೀನಿ ಅಂತ ಹೇಳಿ ಹಿಂಗ್ ಗಡಿಸಿ ಗೆ ಹೋಗ್ತಾರೆ ಆರ್ ಎಫ್ ಎಕ್ಸಾಕ್ಟ್ಲಿ ಥಾಮಸ್ ಹಾಕ್ಕೊಂಡಿದ್ದಂಗೆ ಕೋಟನ್ನು ಹಾಕ್ಕೊಂಡು ಥಾಮಸ್ ಕೂತ್ಕೊಂಡಿರೋ ಟೇಬಲ್ ಹತ್ರಕ್ಕೆ ಹೋಗಿ ಕುತ್ಕೊಂಡಿರ್ತಾನೆ ಅದರಿಂದ ಥಾಮಸ್ ನಾವಿಬ್ರು ಸೇಮ್ ಕೋಟನ್ನು ಹಾಕ್ಕೊಂಡಿದ್ದೀವಿ ಅಂತ ಗೆಸ್ ಮಾಡಿ ಅವನಿಗೆ ಹೋಗಿ ಹಗ್ಗನ್ನು ಕೊಡ್ತಾ ಇರಬೇಕಾದ್ರೆ ಅವನ ಮೇಲೆ ಆಲ್ಕೋಹಾಲ್ ಚೆಲ್ಲೋಗುತ್ತೆ ಅದರಿಂದ ಥಾಮಸ್ ಅರೆ ನಿನ್ನ ಕೋಟ್ ಎಲ್ಲ ಸ್ಪಾಯ್ಲ್ ಆಯಿತು ತಗೋ ಅಂತ ಹೇಳಿ ತನ್ನ ಕೋಟನ್ನು ತೆಗೆದು ಆರಿಫ್ಗೆ ಕೊಡ್ತಾನೆ ಆ ಕೋಟ್ನಲ್ಲೇ ದುಡ್ಡು ಕೂಡ ಇರುತ್ತೆ ಥಾಮಸ್ ಕುಡ್ದಿರೋ ನಶೆನಲ್ಲಿ ಆರಿಫ್ ಜೊತೆ ಹಾಗೆ ಮಾತಾಡ್ತಾ ತನ್ನ ವೈಫ್ ಬಗ್ಗೆ ಕಷ್ಟಗಳ ಬಗ್ಗೆ ಹೇಳ್ತಾ ಇರ್ತಾನೆ ಥಾಮಸ್ ಬೇಗ ಬಿಟ್ಟರೆ ಅಲ್ಲಿಂದ ಎಸ್ಕೇಪ್ ಆಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದ ಆರಿಫ್ ಎದ್ದು ಹೊರಗಡೆ ಬರ್ತಾ ಇರಬೇಕಾದ್ರೆ ಥಾಮಸ್ ಅವನ್ನ ಕರೆದು ಅವನ ಕೈಗೆ ಇದ್ದ ತನ್ನ ಎಂಗೇಜ್ಮೆಂಟ್ ರಿಂಗನ್ನು ಕೂಡ ಕೊಟ್ಬಿಡ್ತಾನೆ ಆಗ ಸೀನ್ ಪ್ರೆಸೆಂಟಿಗೆ ಬರುತ್ತೆ ಪ್ರೆಸೆಂಟ್ ಅಲ್ಲಿ ಮಾತಾಡ್ತಾ ನಾನು ನಿನಗೆ ಮೂರು ಚಾನ್ಸಸ್ ಕೊಟ್ಟಿದ್ದೀನಿ ಈ ಮೂರು ಚಾನ್ಸಸ್ ಅಲ್ಲೂ ಕೂಡ ನೀನು ಅವನ ಹತ್ರ ಇದ್ದ ದುಡ್ಡನ್ನ ಹೇಗೆ ಕದಿಬೇಕು ಅಂತ ಯೋಚನೆ ಮಾಡದೆ ಬಿಟ್ಟು ಅವ್ನ್ ಸಾಯಿಲ್ ಅರ್ಧ ಹಾಗೆ ಹೇಗೆ ತಡಿಬಹುದು ಅಂತ ಒಂದ್ಸಲ ಕೂಡ ಯೋಚನೆ ಮಾಡಿಲ್ಲ ನೀನು ನಿನ್ನ ಸ್ವಾರ್ಥವನ್ನೇ ನೋಡ್ಕೊಂಡಿದ್ಯಾ ಇದಕ್ಕಾಗಿ ನೀನು ಕರ್ಮವನ್ನ ಅನುಭವಿಸಲೇಬೇಕು ಅಂತ ಹೇಳಿ ದೇವರು ಅಲ್ಲಿಂದ ಹೊಟ್ಟೋಗ್ತಾನೆ ಥಾಮಸ್ ಬಾಡಿ ಅಷ್ಟೇ ಕಾರ್ನಲ್ಲಿ ಇರುತ್ತೆ ಮತ್ತೆ ಆರಿಫ್ ಎಫ್ ಕಣ್ ತೆಗೆದು ನೋಡೋಷ್ಟ್ರಲ್ಲಿ ಅವನು ಥಾಮಸ್ ಡೆಡ್ ಬಾಡಿ ಜೊತೆ ಪೊಲೀಸ್ ಸ್ಟೇಷನ್ ಎದುರುಗಡೆ ಇರ್ತಾನೆ ಇದ್ರ ಬಗ್ಗೆನೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನ್ಯೂಸ್ ಅನ್ನ ಟೆಲಿಕಾಸ್ಟ್ ಮಾಡಿರ್ತಾರೆ ಅದರಿಂದ ಆ ಇಫ್ ಡಿ ಸಿ ಬಿ ಜೊತೆ ಮಾತಾಡ್ತಾ ಇದೇ ನಡೆದಿರೋದು ಈ ವಿಷಯವನ್ನ ನಾನು ನಿಮ್ಮ ಪೊಲೀಸರಿಗೆ ಹೇಳ್ತಾ ಇದ್ರು ಅವ್ರು ಯಾರು ನಂಬ್ತಾ ಇಲ್ಲ ಅಂತ ಹೇಳ್ತಾನೆ ಅದಕ್ಕೆ ಡಿ ಸಿ ಬಿ ಕೂಡ ಅದು ನಿಜ ಯಾಕಂದ್ರೆ ಸಿಕ್ಕಿರೋ ಪ್ರೂಫ್ಸ್ ಎಲ್ಲ ನಿನಗೆ ಅಗೇನೆಸ್ಟ್ ಆಗೇ ಸಿಕ್ಕಿದಾವೆ ನೀನು ತಪ್ಪು ಮಾಡಿಲ್ಲ ಅಂತಂದ್ರು ಯಾರು ನಂಬಲ್ಲ ಅದು ಬಿಡು ಥಾಮಸ್ ಏನಾದರೂ ತನ್ನ ವೈಫ್ ಬಗ್ಗೆ ಇನ್ಫಾರ್ಮೇಶನ್ ಹೇಳಿದನ ಅಂತ ಕೇಳಿದಾಗ ಇಲ್ಲ ಅಂತ ಹೇಳ್ತಾನೆ ಬಟ್ ಸಡನ್ ಆಗಿ ಅವನ್ಗೆ ನಿನ್ನೆ ರಾತ್ರಿ ಥಾಮಸ್ ತನ್ನ ಎಂಗೇಜ್ಮೆಂಟ್ ರಿಂಗ್ ಕೊಟ್ಟಿರೋದ್ ನೆನಪಾಗಿ ಅದನ್ನ ಡಿ ಸಿ ಪಿ ಗೆ ಕೊಡ್ತಾನೆ ಅವಾಗೆ ಸಿ ಪಿ ಜೋಶ್ನಾಗೆ ತನ್ನ ಮಾವ ಆಗಿದ್ದ ಡಿ ಜಿ ಪಿ ಕಾಲ್ ಬರುತ್ತೆ ಇನ್ನ ಎರಡು ದಿನದಲ್ಲಿ ನಿನ್ನ ಎಂಗೇಜ್ಮೆಂಟ್ ಇದೆ ಇನ್ನು ಆ ಕೇಸ್ ಬಗ್ಗೆನೇ ಓಡಾಡ್ತಾ ಇದ್ದೀಯ ಆ ಕೇಸನ್ನ ಯಾರಿಗಾದರೂ ಕೊಟ್ಟು ನೀನು ಬಾ ಅಂತ ಹೇಳಿ ಹೇಳ್ತಾ ಇದ್ದಾಗ ಆರಿಫ್ ಜೋಶ್ನ ಕೈ ಮೇಲೆ ಇದ್ದ ಟ್ಯಾಟೂ ಅನ್ನ ಗಮನಿಸ್ತಾನೆ ಆ ಟ್ಯಾಟು ಎಕ್ಸಾಕ್ಟ್ಲಿ ಥಾಮಸ್ ಕೈ ಮೇಲೆ ಇದ್ದ ಟ್ಯಾಟೂ ತರಾನೇ ಇರುತ್ತೆ ಆರಿಫ್ ಬಾಯ್ ಬಿಡೋಷ್ಟರಲ್ಲಿ ಅವನನ್ನ ಕಟ್ ಹಾಕಿ ರೂಮ್ ನಲ್ಲಿ ಹಾಕ್ತಾಳೆ ಜೋಶ್ನ ಯಾಕಂದ್ರೆ ಥಾಮಸ್ ವೈಫ್ ಯಾರು ಅಲ್ಲ ಜೋಶ್ನಾನೆ ಜೋಶ್ನಾಗೆ ಥಾಮಸ್ ಜೊತೆ ನಡೆದಿರೋ ಮದ್ವೆ ಇಷ್ಟ ಆಗಿರಲ್ಲ ಅದರಿಂದ ಅವನ್ನ ಬಿಟ್ಟು ದೂರ ಬಂದು ಈ ಜಾಬ್ ಅನ್ನ ಅವಳು ಮಾಡ್ತಾ ಡಿ ಜಿ ಪಿ ಮಗನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿ ಇನ್ನೊಂದು ಇಪ್ಪತ್ತು ದಿನದಲ್ಲಿ ಈ ಮದುವೆಯನ್ನು ಇಟ್ಕೊಂಡಿರ್ತಾಳೆ ಎರಡು ವರ್ಷಗಳಾಗಿದ್ದ ಮೇಲೆ ಥಾಮಸ್ ನೆನೆ ನನಗೆ ಕಾಲ್ ಮಾಡಿದ್ದ ನನ್ನ ಜೊತೆ ಮಾತಾಡಬೇಕು ಇರಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾ ನಾನು ನನ್ನ ಲೈಫ್ಗೆ ಎಲ್ಲವನ್ನು ಸೆಟ್ ಮಾಡಿ ಇಟ್ಕೊಂಡಿದ್ದೆ ಆದರೆ ಇಷ್ಟರಲ್ಲಿ ಅವನು ಬಂದ ಥಾಮಸ್ ಇದ್ರೆ ನನ್ನ ಲೈಫ್ಗೆ ಯಾವಾಗಾದ್ರೂ ಪ್ರಾಬ್ಲಮ್ ಆಗ್ಬೋದು ಅದರಿಂದಾನೆ ಎವಿಡೆನ್ಸಸ್ ಎಲ್ಲ ಕ್ಲಿಯರ್ ಮಾಡ್ತಾ ಇದೀನಿ ಅಂತ ಹೇಳೋಷ್ಟರಲ್ಲೇ ಥಾಮಸ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ಬರ್ತವೆ ಆ ರಿಪೋರ್ಟ್ನಲ್ಲಿ ಥಾಮಸ್ ವೈಫ್ ಅವ್ನು ಕುಡಿಯೋ ಡ್ರಿಂಕ್ಸ್ ನಲ್ಲಿ ಜಾಸ್ತಿ ಡೋಸೇಜ್ ಆಫ್ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ನ ಕೊಟ್ಟಿದ್ದಾಳೆ ಅಂತ ಬರ್ದಿರತ್ತೆ ಹೇಳಬೇಕಂದ್ರೆ ಜೋಶ್ನ ಮುಂಚೆನೆ ಥಾಮಸ್ನ ಭೇಟಿಯಾಗಿ ಅವನು ಕುಡಿಯೋ ಡ್ರಿಂಕ್ನಲ್ಲಿ ಸ್ಲೀಪಿಂಗ್ ಪಿಲ್ಸ್ನ ಮಿಕ್ಸ್ ಮಾಡಿ ಹೊರಗಡೆಗೆ ಬಂದಿರ್ತಾಳೆ ಇದ್ಯೆಲ್ಲ ಅವಳು ಹಾಕಿರೋ ಪ್ಲಾನ್ ಪ್ರಕಾರನೇ ನಡೆಯುತ್ತೆ ಬಟ್ ಆರಿಫ್ ಮಾತ್ರ ನೀನು ಮಾಡ್ತಾ ಇರೋದು ತುಂಬಾ ತಪ್ಪು ಇದಕ್ಕೆ ನೀನು ಶಿಕ್ಷೆಯನ್ನ ಅನುಭವಿಸ್ತೀಯಾ ಅಂತ ಹೇಳ್ತಾನೆ ಅದಕ್ಕೆ ಜೋತ್ನಾ ಮಾತ್ರ ಈಗ ನೀನು ನನ್ನ ಕಸ್ಟಡಿನಲ್ಲಿ ಇದ್ದೀಯ ಈ ನಿಜ ನಿನ್ನ ನನ್ನ ಬಿಟ್ಟು ಹೊರಗಡೆ ಎಲ್ಲೂ ಹೋಗಲ್ಲ ಅಂತ ಹೇಳ್ತಾಳೆ ಇನ್ನು ಥಾಮಸ್ ಸಾವಿಗೆ ತನ್ನ ವೈಫೈ ಕಾರಣ ಅಂತ ಡಿಕ್ಲೇರ್ ಮಾಡಿದ ಮೇಲೆ ನೆಕ್ಸ್ಟ್ ದಿನ ಬೆಳಿಗ್ಗೆ ಆರಿಫ್ ಅನ್ನ ರಿಲೀಸ್ ಮಾಡ್ತಾರೆ ಅದರಿಂದ ತನ್ನ ಟ್ಯಾಕ್ಸಿ ಕೀಸ್ ಅನ್ನ ತಗೊಂಡ್ ಹೋಗೋದಿಕ್ಕೆ ಸ್ಟೇಷನ್ಗೆ ಬಂದಿದ್ದಾಗ ಡಿ ಸಿ ಜೋಶ್ನ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾಳೆ ಅನ್ನೋ ನಿಜ ಗೊತ್ತಾಗತ್ತೆ ಏನಾಗಿದೆ ಅಂತ ಅಲ್ಲಿದ್ದ ಪೊಲೀಸರನ್ನ ಕೇಳಿದಾಗ ಜೋಶ್ನಾಗೆ ಥಾಮಸ್ ಅನ್ನೋ ವ್ಯಕ್ತಿಯಿಂದ ಮದುವೆ ಆಗಿದೆ ಅಂತ ಆ ನಿಜ ಗೊತ್ತಾಗಿರೋದ್ರಿಂದ ಅವಮಾನ ತಡೆಯೋಕ್ಕಾಗ್ತೆ ತಾನೇ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಎಲ್ರಿಗೂ ಗೊತ್ತಾಗಿದೆ ಅನ್ನೋ ವಿಷಯ ಹೇಳ್ತಾರೆ ಅದರಿಂದ ಹೀರೋ ಕರ್ಮ ಯಾರನ್ನು ಬಡೋಲ್ಲ ಅದು ಕರೆಕ್ಟ್ ಆಗೋ ಟೈಮ್ಗೆ ಆಗುತ್ತೆ ಅಂತ ಅರ್ಥ ಮಾಡಿಕೊಂಡು ಅಲ್ಲಿಂದ ಹೊರಗಡೆಗೆ ಬಂದು ಮನೆಗೆ ಹೋಗೋದಿಕ್ಕೆ ಟ್ಯಾಕ್ಸಿಯನ್ನು ಸ್ಟಾರ್ಟ್ ಮಾಡ್ತಾನೆ ಆದರೆ ಟ್ಯಾಕ್ಸಿ ಸ್ಟಾರ್ಟ್ ಆಗೋದೇ ಇಲ್ಲ ಏನು ಪ್ರಾಬ್ಲಮ್ ಅಂತ ಇಂಜಿನ್ ಹತ್ರಕ್ಕೆ ಹೋಗಿ ಓಪನ್ ಮಾಡಿ ನೋಡಿದಾಗ ಅವನು ನೆನ್ನೆ ಕದಿಬೇಕು ಅಂತ ಅಂದ್ಕೊಂಡಿದ್ದ ದುಡ್ಡು ಅಲ್ಲಿರತ್ತೆ ಇನ್ನು ಇದನ್ನು ತೋರಿಸ್ತಾ ಈ ಮೂವಿ ಸ್ಟೋರಿಯನ್ನು ಎಂಡ್ ಮಾಡಿದ್ದಾರೆ ನನ್ನ ಎಕ್ಸ್ಪ್ರೆಸ್ ನಿಮ್ಗೆ ಇಷ್ಟ ಆದರೆ ಕೆಳಗಿರೋ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತವೆ ಇಂಥ ಒಳ್ಳೊಳ್ಳೆ ಮೂವಿ ಸ್ಟೋರೀಸಿಂದ ಮತ್ತೆ ನಿಮ್ಮೊಂದಕ್ಕೆ ಬರ್ತೀನಿ ಅಂಟಿಲ್ ದೆನ್ ಟ್ಯೂನ್ ಥ್ಯಾಂಕ್ ಯು ಬ ಬಾಯ್